ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ದಿ ಶಿವಮೊಗ್ಗ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ವತಿಯಿಂದ ಶಿವಮೊಗ್ಗದ SMSS ಭವನದಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಸಂಭ್ರಮದ ಕ್ರಿಸ್ಮಸ್ ಆಚರಿಸಲಾಯಿತು. ಕಳೆದ 3-4 ವರ್ಷಗಳಿಂದ ಒಂದಿಗೆ ಆಶಾ ಕಾರ್ಯಕರ್ತರೊಂದಿಗೆ ಕಳೆದ ವರ್ಷ ಮಾಡಿದೆವು. ಜೊತೆಗೆ ಸೇವೆ ನೀಡಿರುವಂತಹ ಸೇವಾ ಬಂಧುಗಳೊಂದಿಗೆ ಕ್ರಿಸ್ಮಸ್ ಇದೆವು. ಆದರೆ ಹಿಂದಿನ ವರ್ಷಗಳಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಬಡಗಿ ಕರಕುಶಲ ಅಂದರೆ ಕಾರ್ಪೆಂಟರ್ಸ್ ಜೊತೆಗೆ ಹೀಗೆ ವಿವಿಧ ವರ್ಗದವರ ಜೊತೆ ನಾವು ಕ್ರಿಸ್ಮಸ್ ಸಂಭ್ರಮವನ್ನು ಸಂಭ್ರಮಿಸಿದ್ದೇವೆ. ಈ ವರ್ಷ ನಿಮ್ಮೊಂದಿಗೆ ಈ ಒಂದು ಸಂಭ್ರಮ ಆದ್ಮೇಲೆ ಈ ಒಂದು ಸಂಭ್ರಮದ ಮುಖಾಂತರ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬುದನ್ನ ಸ್ಪಷ್ಟಪಡಿಸಲು ಈ ಒಂದು ಸಂಭ್ರಮವನ್ನ ನಾವಿಂದು ಆಚರಿಸುತ್ತಾ ಇದ್ದೇವೆ. ಮಾತ್ರವಲ್ಲ, ಈ ಒಂದು ಸಂಭ್ರಮ ಯಾಕೆ? ಕ್ರಿಸ್ಮಸ್ ಅಂದರೆ ಕೊಡುವುದು ಅಂತ ನಾವು ಭಾವಿಸಿದ್ದೇವೆ. ಯಾಕಂದ್ರೆ ಪ್ರಭು ಯೇಸುವನ್ನ ಪಿತಾದೇವರು ಈ ಲೋಕಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿದರು. ನಾವು ಕೂಡ ಕೊಡುವವರಾಗಬೇಕು ಎಂಬ ಸಂದೇಶವನ್ನ ಸಾರಿದರು. ಕ್ರಿಸ್ಮಸ್ ಅರ್ಥಭರಿತವಾಗಬೇಕಾದರೆ ಕೊಟ್ಟಾಗ ನಾವು ಪಡೆಯುತ್ತೇವೆ ಎಂಬ ಒಂದು ನಂಬಿಕೆ ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಯಿಂದ ನಮಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಹಣದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಸಂಭ್ರಮ ಇವತ್ತು ನಡೀತಾ ಇದೆ. ಸಿಗುತ್ತವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಆ ಮಾಹಿತಿಯ ಅನ್ವಯ ನಾವು ನಿಮ್ಮ ಹಾಗೂ ಇಲಾಖೆಗಳ ಜೊತೆ ಒಂದು ಜಾಲಬಂಧವನ್ನ, ಅಂದ್ರೆ ನೀವು ಇಲ್ಲಿರುವವರು ನಮ್ಮ ಜೊತೆ ಸಂಘಗಳ ರೂಪದಲ್ಲಿ ಅಥವಾ ಧರ್ಮ ಕೇಂದ್ರಗಳ ಇರ್ತೀವಿ ಎಂಬ ಒಂದು ಆಶ್ವಾಸನೆಯೊಂದಿಗೆ ಈ ಒಂದು ಸಂಭ್ರಮ ಯಶಸ್ವಿಯಾಗಲಿ, ಸಂತಸ ನಮ್ಮ ಮನೆ ಮನಗಳಲ್ಲಿ ಸರಿ ಆಶೀರ್ವದಿಸಲಿ. ಒಳ್ಳೆಯ ಆರೋಗ್ಯ ಭಾಗ್ಯದಿಂದ ನೆಮ್ಮದಿ ಸಂತಸವನ್ನ ಸವಿಯುವಂತಹ ಕ್ಷಣಗಳನ್ನ ನಮಗೆ ದಯಪಾಲಿಸಲಿ ಎಂದು ಆಶಿಸುವನಾಗಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಜೈ ಕ್ರಿಸ್ತ. ಮಾತಿನಲ್ಲಿ ಕಡಿವಾಣವಿದೆ, ಕೆಲಸದಲ್ಲಿ ಧಾರಾಳವಿದೆ. ಮಾತು ಮಿತ, ಚಿಂತನೆ ಹಿತ. ಇದೇ ವೈಖರಿಯಲ್ಲಿ ತಮ್ಮ ಕಾರ್ಯನಿರ್ವಹಿಸುತ್ತಿರುವ, ತಮ್ಮ ನುಡಿಗಳಿಂದ ನಮಗೆಲ್ಲರಿಗೂ ಬೇಕಾಗಿರುವ ಹುರುಪನ್ನು ನೀಡಿದ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ಡಾಕ್ಟರ್ ಕ್ಲಿಫರ್ಡ್ ರೋಷನ್ ಪಿಂಟೋರ್ ಅವರಿಗೆ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಕುರಿತು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿ. ಕೈಯಿದ್ದವರಿಗೆ ಕಾಲೆಗಳ, ಕಣ್ಣಿದ್ದವರಿಗೆ ಬಾಯಿಗಳ, ಕಾಲಿಲ್ಲದೆ ಇರತಕ್ಕಂಥವರಿಗೆ ಬುದ್ಧಿ ಇರಲ್ಲ. ಬಹುಶಃ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ, ಅಂಗಾಂಗಗಳು ಎಲ್ಲ ಇರುವಂತಹ ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಇರುತ್ತೆ. ಮಾನವನಿಗೆ ಹೊರಭಾಗದ ಕೈ ಇದೆ, ಕಾಲಿದೆ, ಕಣ್ಣಿದೆ ಅಥವಾ ಬೇರೆ ಬೇರೆ ವಸ್ತುಗಳಿದೆ, ಒಳಭಾಗದಲ್ಲಿರಲ್ಲ. ಕಿಡ್ನಿ ಇದೆ, ಹೃದಯ ಇದೆ, ಬೇರೆ ಬೇರೆ ವಸ್ತುಗಳಿದೆ. ಇವೆಲ್ಲ ಟ್ರೆಸರಿಯಲ್ಲಿ ಇಟ್ಟಿರುವಂತಹ ಬೆಲೆ ಮಾಡುವಂತ ವಸ್ತು ಹೇಗೋ ಹಾಗೆ ಶರೀರದ ಒಳಭಾಗದಲ್ಲಿರ್ತಕ್ಕಂಥ ಇವೆಲ್ಲವೂ ಆ ವಜ್ರಕ್ಕಿಂತಲೂ ಬೆಲೆ ಮಾಡುವಂತ ವಸ್ತು ನಮ್ಮ ಶರೀರದ ಒಳಗಡೆ ಇದೆ. ಇಲ್ಲಿ ಹೊರಗಡೆ ಇರದೆ ಬೇರೆ, ಒಳಗಡೆ ಇರದೆ ಬೇರೆ. ಒಳಗಡೆ ಇರುವಂತ ವಸ್ತುವನ್ನು ನಾವು ಎಷ್ಟು ಮಟ್ಟಿಗೆ ಜೋಪಾನವಾಗಿ ನೋಡ್ಕೊಳ್ತೀವೋ
ಆಶ್ಚರ್ಯ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಮಾಜದಲ್ಲಿ ಅಂಗವಿಕಲರು ಅಂದ ತಕ್ಷಣ ನೋಡುವಂತ ವಿಧಾನವೇ ಬೇರೆ. ಅವನ ಬುದ್ಧಿಶಕ್ತಿಗೆ ಅಂಗವಿಕಲತೆ ಇರಲಿಲ್ಲ, ಅವನ ವ್ಯಕ್ತಿಯ ಬುದ್ಧಿಶಕ್ತಿಗೆ ಅಂಗವಿಕಲತೆ ಇರಲಿಲ್ಲ. ಜೊತೆಗೆ ಯಾವುದೇ ಧರ್ಮದ ವ್ಯಕ್ತಿಯೂ ಕೂಡ ನಾನು ಈ ತರ ಇರಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಯಾರು ಒಡ್ಡೋದೂ ಇಲ್ಲ. ಇದು ಕರ್ಮಾನುಸಂಧಾನ, ಕರ್ಮದ ಫಲ. ನಾವು ಇಂದಿನ ಜನ್ಮಗಳಲ್ಲಿ ಏನೇನು ತಪ್ಪು ಮಾಡುತ್ತೇವೋ, ಏನೇನು ಅನ್ಯಾಯ ಮಾಡುತ್ತೇವೋ, ಅನೀತಿಯಾಗಿ ನಡ್ಕೊಂಡಿರ್ತೀವೋ, ಅಧರ್ಮದಲ್ಲಿ ನಡೆದಿರ್ತೀವೋ, ಅದರ ಪ್ರತಿಫಲವಾಗಿ ಇಂದಿನ ದಿನಮಾನಗಳನ್ನು ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವ ರೀತಿಯಾಗಿ